ಮೊದಲನೇ ಡೋಸು 97% ಆಗಿದೆ, ಸೆಕೆಂಡ್ ಡೋಸ್ 81% ಆಗಿದೆ. ಸ್ಟೇಟ್ ಆವರೇಜ್ಗಿಂತ ಚಿಕ್ಕಮಗಳೂರು ಜಾಸ್ತಿ ಇದೆ. ಇದಕ್ಕಾಗಿ ನಾನು ಇಲ್ಲಿ ಅಧಿಕಾರಿಗಳು ಮತ್ತು ಆರೋಗ್ಯ ಕಾರ್ಯಕರ್ತೆಯರನ್ನು ನಾನು ಅಭಿನಂದಿಸ್ತೇನೆ ಮತ್ತು ಎಲ್ಲರೂ ಈ ಲಸಿಕಾ ಕಾರ್ಯಕ್ರಮದ ಪ್ರಯೋಜನವನ್ನು ಪಡಿಬೇಕು ಅಂತ ಹೇಳಿ ವಿನಂತಿ. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಈಗ ಮಾಸ್ಕ್ ಬಿಟ್ಟು ತಿರುಗಾಟ ಮಾಡ್ತಾ ಇದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ಮದುವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸೇರ್ತಾ ಇದ್ದೀವಿ. ಈ ಪರಿಣಾಮ ನಮಗೆ ಸೆಕೆಂಡ್ ವೇವ್ ಏನಾಯಿತು ಅದೇ ರೀತಿ ಸಾವು ನೋವುಗಳು ಆಗಬಾರ್ದು. ಹಾಗಾಗಿ ಸಾರ್ವಜನಿಕರು ಸರ್ಕಾರದ ಜೊತೆಗೆ ಸಹಕಾರ ಇಲ್ಲದಿದ್ದರೆ ಲಾಕ್ಡೌನ್ ಅನಿವಾರ್ಯ. ಜೀವ ಉಳಿಸ್ಲಿಕ್ಕಾಗಿ ಇವತ್ತು ಆರ್ಥಿಕ ಅಭಿವೃದ್ಧಿಯನ್ನು ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಶಾಲಾ ಕಾಲೇಜುಗಳಿಗೆ ಬಂದ್ ಮಾಡಬೇಕು, ಎಲ್ಲದನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ಸಾರ್ವಜನಿಕರು ಸಹಕಾರ ಮಾಡಬೇಕು. ಖಂಡಿತವಾಗೂ ಜನ ಸರ್ಕಾರಕ್ಕೆ ಜೊತೆ ಕೈ ಜೋಡಿಸಿದ್ರೆ ಇದನ್ನು ತಪ್ಪಿಸ್ಬೇಕು. ನೋಡಿ, ಬೆಂಗಳೂರು ನಿನ್ನೆ 900 ಮೇಲೆ ಹೋಯ್ತು, ಹಾಗಾಗಿ ಇನ್ನೆಷ್ಟು ಜಾಸ್ತಿ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಲಾಕ್ಡೌನ್ ಒಂದೇ ಅದಕ್ಕೆ ಇಲ್ಲ ಅಂತ, ಹಾಗಾಗಿ ಅನಿವಾರ್ಯ ಆಗ್ಬಿಡ್ಬೋದು. ಈಗ ಸದ್ಯಕ್ಕಂತ ಯೋಚನೆ ನೈಟ್ ಕರ್ಫ್ಯೂ ಮುಂದುವರಿಸ್ತೇವೆ. ನಿನ್ನೆ ಸಿ ಎಂ ಅವರು ಹೇಳಿದ್ದಾರೆ ನೈಟ್ ಕರ್ಫ್ಯೂ ಇದೆ, ಅದೊಂದು ಜನಜಾಗೃತಿಗಾಗಿ. ನಮಗಿಂತೂ ಬಂದಿದೆ ಅಂತ ಹೇಳಿ ಜನಜಾಗೃತಿ, ಅದರಿಂದ ಎಲ್ಲರೂ ಸಾಕಷ್ಟು